ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ರಾಜ್ಯದ ಆದಾಯವನ್ನು ಹೆಚ್ಚಿಸುವಂಥ ಅಸೆಟ್ ಕ್ರಿಯೇಷನ್ ಮಾಡುವಂಥ ಮತ್ತು ಎಕಾನಮಿಗೆ ಸಸ್ಟೈನಬಲ್ ಎಕಾನಮಿ ಮಾಡೋ ಸಲುವಾಗಿ ಇರುವಂಥದ್ದು. ಅದಕ್ಕೆ ಇವತ್ತು ಹಣಕಾಸಿನ ಶಿಸ್ತು ಹಾದಿ ತಪ್ತಾ ಇದೆ. ಇವತ್ತು ಡೆಫಿಸಿಟ್ ಆದರೂ ಚಿಂತಿಲ್ಲ ಅನ್ನುವಂಥ ಮಾತೇನಿದೆ, ಇದು ಮುಂದಿನ ದಿನಗಳಲ್ಲಿ ನಿಮಗೆ ಈಗ ಸೆವೆಂತ್ ಪೇ ಕಮಿಷನ್ ಬರ್ತಾ ಇದೆ, ಅದಕ್ಕೆ ತಾವೇ ಹೇಳ್ಕೊಂಡಿದ್ದೀರಿ 20,000 ಕೋಟಿ ಬೇಕು ನಮಗೆ ಅಂತ. ಅಡಿಷನಲ್ 20,000 ಕೋಟಿ ಬೇಕು, ಅದನ್ನೆಲ್ಲೂ ಕೂಡ ಬಜೆಟಲ್ಲಿ ಪ್ರಾವಿಷನ್ ಮಾಡಿದ್ದೀರಾ? ಮಾಡಿಲ್ಲ. ನಿಮ್ಮ ಬಜೆಟಲ್ಲಿ ಸೆವೆಂತ್ ಪೇ ಕಮಿಷನ್ಗೆ ಏನಾದರೂ ದುಡ್ಡು ಇಟ್ಟಿದ್ದೀರಾ? ಎಲ್ಲಾದರೂ ಇಟ್ಟಿದ್ದೀರಾ? ಎಲ್ಲೂ ಇಟ್ಟಿಲ್ಲ. ಆದರೆ ನೀವು ಕೊಡಲೇಬೇಕು ಸ್ಯಾಲ್ರಿ, ಪ್ರಾವಿಷನ್ನೇ ಮಾಡಿಲ್ಲ. ಸೊ ಆ 20,000 ಕೋಟಿ ಅಡಿಷನಲ್ ಬರ್ತದೆ. ನಿಮ್ಮ ಡೆವಲಪ್ಮೆಂಟ್ಗೆ ಎಲ್ಲಿದೆ ದುಡ್ಡು? ಡೆವಲಪ್ಮೆಂಟಿಗೆ ದುಡ್ಡೇ ಇಲ್ಲ. ಎಲ್ಲ ಡೆವಲಪ್ಮೆಂಟ್ನ ನಿಲ್ಲಿಸಿ ನೀವು ಇದೇ ಥರದ ಆಡಳಿತವನ್ನು ಮಾಡ್ಕೊಳ್ತಾ ಹೋದರೆ ಎಷ್ಟರ ಮಟ್ಟಿಗೆ ರಾಜ್ಯ ಬರುವಂಥ ದಿನಗಳಲ್ಲಿ ಸಾಲದ ಸೌಲಭ್ಯ ಸಿಗೋದಿಲ್ಲ? ಅಲ್ಲ, ನೀವು ಮಾತಾಡಿ ಸರ್. ಆರ್ಥಿಕ ಶಿಸ್ತು ಬಗ್ಗೆ ಮಾನ್ಯ ಸದಸ್ಯರು ಮಾತಾಡ್ತಾ ಇದ್ದಾರೆ ಸರ್, ಅವ್ರ ಅಂಕಿಅಂಶಗಳ ಬಗ್ಗೆ ನಾನು ತಕರಾರು ಮಾಡ್ತಾ ಇಲ್ಲ. ಆದರೆ ಆರ್ಥಿಕ ಶಿಸ್ತು ಟೈಮ್ ಹೆಚ್ಚುವರಿ ಕೊಡಿ. ಇಲ್ಲ ಸರ್, ಅದೇ ಈಗ ಆರ್ಥಿಕ ಶಿಸ್ತು ಬಗ್ಗೆ ತಾವು ಹೇಳ್ತಾ ಇದ್ದ ಸ್ವಲ್ಪ ಹೆಚ್ಚು ಬೆಳಕು ಚೆಲ್ಬೇಕಾಗ್ತದೆ ಸರ್. ಹಿಂದಿನ 3 ಮುಖ್ಯಮಂತ್ರಿಗಳು RDPR, PWD, ಮೈನರ್ ಇರಿಗೇಷನ್ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ತಂದುಬಿಟ್ಟಿದ್ದಾರೆ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾ ಅಂತ. ಆ ವಿವೇಚನಾ ಕೋಟಾ ಯಾವ ಇದರಲ್ಲಿ ಬಂತು, ಹೇಗೆ ಬಂತು ಅಂತ ಗೊತ್ತಿಲ್ಲ. ಉದಾಹರಣೆ, ನನ್ನ ಇಲಾಖೆನಲ್ಲೇ ಬರೇ ಪೆಂಡಿಂಗ್ ಬಿಲ್ಸ್ ತಮ್ಗೆ ಗೊತ್ತಿದೆ ಸರ್, ಒಂದು 7,000-8,000 ಕೋಟಿ ರೂಪಾಯಿ ಇದೆ ನಮ್ಮ ಹತ್ರ. ಹೇಗೆ ಬಂತು ಅಧ್ಯಕ್ಷರೇ ಇದು? ಏನಿದು CM ವಿವೇಚನಾ ಕೋಟಾ ಅಂತ ಪ್ರಾರಂಭ ಆಗಿದ್ದು ಕಳೆದ 3 ಮುಖ್ಯಮಂತ್ರಿಗಳ ಅವಧಿನಲ್ಲಿ? ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದರಲ್ಲಿ ಕಾರ್ಪೊರೇಷನ್ 1,000 ಕೋಟಿ ರೂಪಾಯಿ FDA ಒಡೆದ್ಬಿಟ್ಟು ನೀವು ಹಂಚಿದ್ದೀರಾ? ಅಲ್ಲ, ಮಾನ್ಯ ಆರ್ಥಿಕ ಶಿಸ್ತು ಅಂದ್ರೆ ಮೈ ಓನ್ಲಿ ರಿಕ್ವೆಸ್ಟ್ ಸರ್. ಅಲ್ಲ, ಈಗ ನೀವು ಆರ್ಥಿಕ, ನಾನು ಕೇಳ್ತಾ ಇರೋದು ಮುಖ್ಯಮಂತ್ರಿ ವಿವೇಚನಾ ಕೋಟದಲ್ಲಿ ಎಷ್ಟೆಷ್ಟು ಯಾವ್ಯಾವ ಇಲಾಖೆಯಲ್ಲಿ ಖರ್ಚು ಮಾಡಿದ್ದೀರಾ ತಾವು ಹಿಂದಿನ ಮುಖ್ಯಮಂತ್ರಿಗಳು, ಅದನ್ನು ಹೇಳಿ. ಆರ್ಥಿಕ ಶಿಸ್ತು ಅಲ್ಲಿಂದ ಹದಿಗೆಟ್ಟಿತು ಅದನ್ನು ಹೇಳಿ ಅಂತ. ಅಂಕಿಅಂಶಗಳು ನಿಮ್ದು ಪರ್ಫೆಕ್ಟ್ ಇದೆ, ಇಟ್ ಇಸ್ ಪ್ರಿಂಟೆಡ್ ಡಾಕ್ಯುಮೆಂಟ್. ಅಲ್ಲ, ನಾನು ಹೇಳ್ತೀನಿ, ಈಗ ಹೇಳ್ತೀನಿ ಬಿಡಿ, ಕೂತ್ಕೊಳ್ಳಿ, ಹೇಳ್ತೀನಿ. PWD ನಲ್ಲಿ ಹೇಗಷ್ಟಾಯ್ತು, RDPR ನಲ್ಲಿ ಹೇಗಷ್ಟಾಯ್ತು ಅದನ್ನೂ ಹೇಳ್ಬೇಕಲ್ಲ. ಮೈನರ್ ಇರಿಗೇಷನ್ ನಲ್ಲಿ ಹೇಗಷ್ಟಾಯ್ತು ಇರಿಗೇಷನ್? 1,20,000 ಕೋಟಿ ಸರ್, 2,00,000. ಹೇಳ್ತೀನಿ, ಅದನ್ನು ಹೇಳ್ತೀನಿ, ಅದಕ್ಕೆ ಬರ್ತೀನಿ. ಅದು ಇರಿಗೇಷನ್ ವಿವೇಚನಾ, ಒಂದ್ ನಿಮಿಷ, ಮುಖ್ಯಮಂತ್ರಿ ವಿವೇಚನಾ ಹೇಳ್ಬಿಡಿ ಸರ್. ಅದನ್ನು ಹೇಳ್ತೀನಿ, ದಟ್ ಆಲ್ಸೋ ವಿಲ್ ಬಿ ದೇರ್. ಅದೇ ಪ್ರಮುಖ ಕಾರಣ, ಆರ್ಥಿಕ ಶಿಸ್ತು ಹದಿಗೆಡ್ಲಿ. ಇಲ್ಲ ಇಲ್ಲ, ಅದೇನಿಲ್ಲ, ಹಂಗೇನಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಎಲ್ಲಾ ಕಾಲದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿವೇಚನೆ ಇದೆ, ಹೇಳ್ತೇನೆ ಕೇಳಿ. ಆರ್ಥಿಕ ಇಲಾಖೆ ಅನುಮತಿ ಪಡೆದೇ ಪ್ರೋಗ್ರಾಮ್ಗಳು ಸ್ಯಾಂಕ್ಷನ್ ಆಗೋದು. ಆರ್ಥಿಕ ಇಲಾಖೆ ಅನುಮತಿ ಪಡ್ಕೊಂಡ ಮೇಲೆ ಅದಕ್ಕೆ ಬೇಕಾಗಿರುವಂತಹ ಪ್ರಾವಿಷನ್ಸ್ಗಳು ಆಗಿ ಆಗ್ತದೆ. ಎರಡನೇದಾಗಿ ಇವತ್ತು ಮಾಹಿತಿ ಹೋಗಬಾರದು ಸರ್. ಆರ್ಥಿಕ ಇಲಾಖೆ ಸರ್ಕಾರದಲ್ಲಿ ಓವರ್ ರೂಲ್ ಮಾಡಿ ಕಳಿಸಿದ. ಇಲ್ಲ ಇಲ್ಲ, ಒಂದ್ ನಿಮಿಷ, ದಾಖಲೆಗಳಿದೆ ನಮ್ಮ ಸಮ್ಮತಿ ಇಲ್ಲ, ಬಡ್ಡಿ ನಾನ್ ಕಟ್ತಾ ಇದ್ದೀನಿ RDPR. ಮಿಸ್ಅಂಡರ್ಸ್ಟ್ಯಾಂಡ್ ಮೀ, ಈಗ ಇದ್ರ ಬಗ್ಗೆ ಹೇಳ್ತಾ ಇದ್ರಲ್ಲ ಆರ್ಥಿಕ ಶಿಸ್ತು ಬಗ್ಗೆ, ಸಾಲದ ನಮ್ಮಿಂದ ಹಾಳಾಗಿಲ್ಲ ಸರ್. ಆರ್ಥಿಕ ಇಲಾಖೆ ಅನುಮತಿ ಇಲ್ಲ, ಕೂತ್ಕೊಂಡ್ರೆ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, 19% ಆಫ್ ದ ಆದಾಯ ಇವತ್ತು ಸಾಲದ ಬಡ್ಡಿಗೆ ಮತ್ತು ಸಾಲಕ್ಕೆ ಹೋಗ್ತಾ ಇದೆ. ಯಾಕಂತಂದ್ರೆ ಈಗ ಉದಾಹರಣೆಗೆ 2023 ನಾವು ಸಾಲ ತೀರಿಸಿದ್ವಿ. ಯಾರ ಸಾಲ? 2013 ಸಿದ್ದರಾಮಯ್ಯ ತೆಗೆದುಕೊಂಡಿರುವಂತಹ ಸಾಲ, ವರ್ಲ್ಡ್ ಬ್ಯಾಂಕು ಮತ್ತು ಇದರ ಸಾಲಗಳನ್ನ 10 ಮಾರಿಟೋರಿಯಂ ಪೀರಿಯಡ್ ಇತ್ತು, ಬರೀ ಇಂಟ್ರೆಸ್ಟ್ ಇತ್ತು, ಅಸಲು ಒಂದೇ ಸತಿ ಕಟ್ಟಬೇಕು 11ನೇ ವರ್ಷ. ಅದು ನಮ್ಮ ಪಾಲಿಗೆ ಬಂತು, ನಾವು ಕಟ್ಟಿದ್ದೇವೆ. ಅಲ್ಲ, ಒಂದ್ ನಿಮಿಷ ಕೇಳಿ. ಅಲ್ಲ, ಒಂದ್ ನಿಮಿಷ, ಈ ಮುಖ್ಯಮಂತ್ರಿ ವಿವೇಚನಾ ಕೋಟಾ ಎಲ್ಲಿಂದ ಪ್ರಾರಂಭ ಆಯ್ತು, ಹೇಗೆ ಪ್ರಾರಂಭ ಆಯ್ತು? ನಾವು ಮಾಡಿರ್ತೀವಿ, ನೀವು ಕಟ್ಟಬೇಕು ಸರ್ಕಾರದಿಂದ. ಮುಖ್ಯಮಂತ್ರಿಗಳ ವಿವೇಚನೆ ಬಂತು, ಅವಾಗಿಂದ ಕೋಟಾ ಬಂದ ಸರ್. ಬರೇ ಲಾಸ್ಟ್ 3 ಬೊಮ್ಮಾಯಿ ಅವರಿಗೆ
ಸರಾಗವಾಗಿ ಮಾತನಾಡ್ಲಿಕ್ಕೆ ಕೊಡಿ. ಆಮೇಲೆ ಅವ್ರು ಮಾತಾಡ್ ಕೂತ್ರ ಮೇಲೆ ಅವರು ಕ್ಲಾರಿಫಿಕೇಶನ್ ಕೇಳ್ತಾರೋ ಅಥವಾ ಇನ್ನೇನಾದ್ರು ಅಬ್ಜೆಕ್ಷನ್ ಮಾಡ್ಲಿ ಅವರಿಗೆ ಸ್ವಾತಂತ್ರ್ಯ. ಸರ್ಕಾರದಲ್ಲಿ ಇದ್ದೀರಿ, ಮಾತಾಡ್ಲಿಕ್ಕೆ ಬಿಡದೆ ನಿನ್ನೆ ಸಿಎಂ ಮಾತಾಡಬೇಕು. ಆದೇಶಗಳನ್ನ ಎಲ್ಲಾ ಮುಖ್ಯಮಂತ್ರಿ ಕಾಲದಲ್ಲಿ ಮಾಡಿರುವಂತದ್ದು ಉದಾಹರಣೆ ಇದೆ. ನಮ್ ಕಡೆನೂ ನಮ್ ಕಡೆ ನಮ್ಗಿಂತ ಹಿಂದಿರೋ ಮುಖ್ಯಮಂತ್ರಿಗಳು ಆಜ್ಞೆ ಮಾಡಿರುವಂತದ್ದು ಕೂಡ ಇದೆ. ಇದೇನು ಹೊಸದೇನಲ್ಲ.